ಜೆಡಿಎಸ್ ಮಹಾಪ್ರಧಾನ ಕಾರ್ಯದರ್ಶಿ ಮಹಾಲಕ್ಷ್ಮಿ ಲೇಔಟ್ ಹಿರಿಯ ಜೆಡಿಎಸ್ ನಾಯಕ ಸಿ ರಾಜಣ್ಣ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು. ತಮ್ಮ ಜನ್ಮದಿನದ ಅಂಗವಾಗಿ ರಾಜಣ್ಣ ಅವರು ಲಾಕ್ಡೌನ್ ಇಂದ ಸಂಕಷ್ಟದಲ್ಲಿರುವ ವಿಶೇಷ ಚೇತನರಿಗೆ ಆಹಾರ ದಿನಸಿ ಕಿಟ್ ವಿತರಿಸಿದರು. ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷ ಚಂದ್ರೇಗೌಡ, ಮುಖಂಡರಾದ ನಟರಾಜ್, ಬಾಬು ಮುಂತಾದವರು ಹಾಜರಿದ್ದು ಶುಭ ಕೋರಿದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು. ನನ್ನ ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂತ ಎಲ್ಲ ಪತ್ರಕರ್ತ ಮಿತ್ರರು ಹಾಗೂ ಪಕ್ಷದ ಕಾರ್ಯಕರ್ತರು ಇತರೆ ಬನ್ನಿರಿ ಗೌಡ್ರೆ, ಎಲ್ಲ ನನ್ನ ಸ್ನೇಹಿತರು ಎಲ್ರಿಗೂ ನಾನು ಈ ಶುಭ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ, ಏನು ಇವತ್ತು ನನ್ನನ್ನೆಲ್ಲ ಆರೈಸೋದಕ್ಕೆ ಬಂದಿದ್ದೀರಿ, ಈ ಸಂದರ್ಭವನ್ನು ನಾನು ಆಚರಣೆ ಮಾಡಬಾರ್ದು ಅಂತೇಳಿ ಏನು ಇಟ್ಕೊಂಡಿದ್ದೆ, ನನ್ನ ಸ್ನೇಹಿತರುಗಳು ಆಚರಣೆ ಮಾಡಿದ್ದಾರೆ, ಅವ್ರಿಗಾಗಿ ಅವರೆಲ್ರಿಗೂ ನಾನು ಆಭಾರಿಯಾಗಿರ್ತೇನೆ. ಬಾರ ದಿವಾಕರ ಆಭಾರಿಯಾಗಿರ್ತೇನೆ. ಇದೇ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಹೇಳಿದೆ, ನಾವು ಆಚರಣೆ ಮಾಡೋದು ಬೇಡಪ್ಪ, ಕೊರೋನಾದಿಂದ ನಾವೆಲ್ಲ ಬಾಧಿಸ್ತಾ ಇದ್ದೇವೆ, ಎಲ್ರಿಗೂ ಭಾಳ ತೊಂದರೆ ಇದೆ, ಇಂಥ ಸಂದರ್ಭದಲ್ಲಿ ಯಾರು ಅಂಗವಿಕಲರಿದ್ದಾರೆ ಅಂಥವ್ರನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋಣ ಹಾಗೆ ಅಂತೇಳಿ ಎಲ್ಲರೂ ಕಾಯ್ತಿದ್ದಾರೆ ಪಾಪ, ಅವ್ರನ್ನೆಲ್ಲ ನಾವು ನಮ್ಮ ಕೈಲಾದ ಮಟ್ಟಿಗೆ ದವಸ ಧಾನ್ಯಗಳು ಕೊಡುವಂಥ ಕಾರ್ಯಕ್ರಮವನ್ನು ಮಾಡೋಣ ಹಾಗೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀವಿ. ನೀವೆಲ್ಲರೂ ಬಂದಿದ್ದೀವಿ, ಆದರೂ ಕೂಡ ಒಂದೆರಡು ಮೂರು ಮಾತನ್ನು ನಾನು ಜೆ ಡಿ ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಬರೀ ಹುಟ್ಟುಹಬ್ಬ ಆಚರಣೆ ಮಾಡಿದ್ರು ಸುಮ್ಮನೆ ಕೂಡ ತರವಲ್ಲ ಅಂತ ಅನ್ನಿಸ್ತದೆ. ಯಾಕೆಂತಂದರೆ ಏನು ಇವರ ಸರ್ಕಾರವನ್ನು ಇಡೀ ಬೇರೆ ಬೇರೆ ಪಕ್ಷದ ಏನು ನಮ್ಮ ಶಾಸಕರಿದ್ದರು ಅವ್ರನ್ನೆಲ್ಲ ಕರ್ಕೊಬಂದು ಕೋಟಿಗಟ್ಟಲೆ ಕೊಟ್ಕೊಂಡು ಗೊತ್ತಾಯ್ತಾ, ಇವರೆಲ್ಲ ಪರ್ಚೇಸ್ ಮಾಡಿ ಸರ್ಕಾರ ರಚನೆ ಮಾಡೋದು, ಇವ್ರಿಗೇನು ಜನ ಕೊಟ್ಟಂಥ ಸರ್ಕಾರ ಅಲ್ಲ, ಹೌದು ಜನರಿಂದ ಚುನಾಯಿತರಾದಂಥ ಸರ್ಕಾರ ಅಲ್ಲ ಇದು. ಇಂಥ ಒಂದು ದರಿದ್ರ ಸರ್ಕಾರವನ್ನು ಮಾಡಿ ಇವರು ಏನು ಇವತ್ತು ದರಿದ್ರ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ ನಿದರ್ಶನವನ್ನು ನೀವೇ ಕಣ್ಣಾರೆ ಕಾಣ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾನಾದರೂ ಕೂಡ ಯಡಿಯೂರಪ್ಪನವರೇ, ನಿಮ್ಗೆ ತುಂಬ ವಯಸ್ಸಾಯಿತು, ನಿಮ್ಮ ಮಗ ಪಾಪ ಭಾಳ ಆತುರದಲ್ಲಿದ್ದಾನೆ ಗೊತ್ತಾಯ್ತಾ, ನೀವು ಪಾಪ ಚೇರ್ ಬಿಟ್ಬಿಡಿ ಪಾಪ, ಅವನೋ ಇನ್ನೊಬ್ಬನೋ ಯಾರೋ ದಾರಿಗೆ ಬರ್ತಕ್ಕಂಥವ್ನು ಯಾವನೋ ಒಬ್ಬ ಉತ್ತಮನಿಗೆ ಅಥವಾ ಅದೃಷ್ಟವಂತನಿಗೆ ರಾಜ್ಯಭಾರ ಸಿಗಲಿ, ರಾಜ್ಯ ಸುಭಿಕ್ಷವಾಗಿರಲಿ, ಚೆನ್ನಾಗಿ ಆಡಳಿತ ಕೊಡಲಿ. ಯಾವುದನ್ನು ನೀವು ನಿಭಾಯಿಸಿದ್ದೀರಿ ಯಡಿಯೂರಪ್ಪನವರೇ? ಯಾವ ಕಾರ್ಯಕ್ರಮ ನೀವು ಕೊಟ್ಟಿದ್ದೀರಿ? ಯಾತಕ್ಕಾಗಿ ನೀವು ಇದ್ದೀರಿ? ಸುಮ್ಮನೆ ಹಾಕಿದ್ದೀರಿ ಅಂತ ನನ್ನ ಪ್ರಶ್ನೆ. ಯಾಕೆ ಅಂತಂದರೆ ನೆನ್ನೆ ಮೊನ್ನೆ ನೀವು ನೋಡಿದ್ರಿ ಮೈಸೂರು ಡಿ ಸಿ, ನಾನಾಗಿದ್ದರೆ ವಿದಿನ್ ಸೆಕೆಂಡ್ ನಾನು ಆ್ಯಕ್ಷನ್ ತಗೋತೀನಿ. ಯಾಕೆ ನೀವು ಸಂಧಾನಗಳು ಮಾಡ್ತೀರಿ? ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ? ಯಾಕೆ ನಿಮ್ಗೆ ಚೂಡಿ ಚಾಟಿ ಇರೋದು ಏನಕ್ಕೆ? ನಿಮಗೆ ಅಧಿಕಾರ ಅಂತ ಕೊಟ್ಟಿರೋದು ಏನಕ್ಕೆ? ಅಥವಾ ಅಧಿಕಾರಸ್ಥರ ಯಾಕಾಗಿದ್ದೀರಿ? ಒಂದು ಡಿ ಸಿಯನ್ನು ಇಬ್ಬರು ಐ ಎ ಎಸ್ ಆಫೀಸರ್ಗಳನ್ನ ನಿಮ್ಮ ಕೈಯಲ್ಲಿ ನಿಭಾವಣೆ ಮಾಡೋಕ್ಕಾಗದೇ ಇದ್ದಮೇಲೆ ನೀವು ಯಾಕೆ ಅಧಿಕಾರದಲ್ಲಿ ಮುಂದುವರಿಬೇಕು? ಆಮೇಲೆ ಎಂಥ ಸಂದರ್ಭ ಇದು? ಕೊರೋನಾ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭ. ಈ ಸಂದರ್ಭದಲ್ಲಿ ಈ ಹೆಣ್ಮಕ್ಳ ಜಗಳ ನೋಡ್ಕೊಂಡು ನೀವು ಏನು ನೀವು ಅದನ್ನು ತಮಾಷೆ ನೋಡಬೇಕು ಅಂತಿದ್ರೇನು ಅನ್ನೋ ಸಂದರ್ಭ. ಜೊತೆಗೆ ಏನು ಕೊರೋನಾ ಕೊರೋನಾ, ನೀವು 1200 ಪ್ಯಾಕೇಜ್ ಕೊಟ್ಟಿರಿ, ಒಂದು ಸರಿ 500 ಕೊಟ್ಟಿರಿ, ಒಟ್ಟಾರೆ 1750 ಕೋಟಿ. ಅದೆಷ್ಟು ಮಟ್ಟಕ್ಕೆ ತಲುಪಿದೆ ಅಂತೇಳಿ ಆಟೋ ಡ್ರೈವರ್ಗಳು ಕೇಳಿ, ಕ್ಯಾಬ್ ಡ್ರೈವರ್ಸ್ ಕೇಳಿ, ಕಾರ್ಮಿಕರು ಕೇಳಿ, ನೀವೆಲ್ಲ ಯಾವ್ಯಾವ ಸಂಘ ಸಂಸ್ಥೆಗಳು ಜಾತಿ ಜನಾಂಗಗಳು ಕೊಟ್ಟಿದ್ದೀರಿ ಅವ್ರು ಕೇಳಿ ನೋಡಿ ಎಷ್ಟು ಮಟ್ಟಕ್ಕೆ ತಲುಪಿದೆ. ಪಕ್ಕದಲ್ಲಿ ಸಣ್ಣ ರಾಜ್ಯ ಇದೆ ಕೇರಳ, 20,000 ಕೋಟಿ ಅನೌನ್ಸ್ ಮಾಡ್ತಾರೆ, ಮತ್ತು ನಿಮಗೇನಾಗಿದೆ? ಇಂಥ ಸರ್ಕಾರನ ಜನ ಬಯಸ್ತಿದ್ರ ಅಥವಾ ಜನಕ್ಕೆ ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ನೀವೆಲ್ಲ ಮಂತ್ರಿಮಂಡಲ ಇಟ್ಕೊಂಡಿದ್ದೀರಿ, ಎಲ್ಲ ಅತಿರಥ ಮಹಾರಥರು ಅಂತ ನೀವೆಲ್ಲ ಅಂತೀರಿ, ನನ್ನ ಪ್ರಕಾರ ಅತಿರಥ ಮಹಾರಥರು ಯಾರೂ ಇಲ್ಲ. ಇವರೆಲ್ಲ ಕಸ ಗುಡ್ಸಕ್ಕೆ ಲಾಯಕ್ಕಾದ ಜನ ಇವರೆಲ್ಲ ಕಸ ಗುಡ್ಸಕ್ಕೆ ಮನೆ ಕಡೆ ಅಲ್ಲಿ ಬೀದಿಗೆ ಹೋಗಬೇಕು ಅಂತೇಳಿ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ. ಸರ್ ಪೆಟ್ರೋಲ್ ದರ ಸರ್ ಕುಮಾರಸ್ವಾಮಿ ಅವರು ಸಿ ಎಂ ಆಗಲಿ ಅಂತ ನಾನು ಆರೈಸಿದ್ರೆ ನಾನು ಪಕ್ಷದ ಪದಾಧಿಕಾರಿ ಅವರ ಅಭಿಮಾನಿ ಆರೈಸಿದ್ರು ಅಂತ ನೀವೆಲ್ಲ ಭಾಳ ಸುಲಭವಾಗಿ ತಗೋತೀವಿ. ಇತ್ತೀಚೆಗೆ ನೀವು ಕಾಣಬರ್ತಕ್ಕಂಥ ವ್ಯವಸ್ಥೆಗಳನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ನಾನು ಅವನು ಅವರ ಪಕ್ಷದ ಜನ ಸೆಕ್ರೆಟರಿ ಅಂತೇಳಿ ಮಾತಾಡೋದಲ್ಲ, ನಾನು ಕುಮಾರಣ್ಣ, ನಾನು 1994 ಪರಿಚಯಸ್ಥರು ಅಂತ ಹೇಳಿ ಅವ್ರ ಬಗ್ಗೆ ಹೊಗಳ್ಕೊಳ್ಳೋ ಮಾತಾಡೋದು. ನಾನು ಕಂಡಂಥ ನಾನು ರಾಜಕಾರಣದಲ್ಲಿ ಕಂಡಂಥ 81ನೇ ಇಸವಿಯಿಂದ ನಾನು ರಾಜಕಾರಣದಲ್ಲಿ ಇದ್ದೇನೆ. ನಾನು ರಾಜಕಾರಣದಲ್ಲಿ ಕಂಡಂಥ ಭಾಳ ಅಪರೂಪದ ಮಾಜಿ ಮುಖ್ಯಮಂತ್ರಿ ಅಂತ ಹೇಳ್ಬೋದು, ಅಥವಾ ಭಾಳ ಅಪರೂಪದ ರಾಜಕಾರಣದ ವ್ಯಕ್ತಿತ್ವ ಅಂತ ಹೇಳ್ಬೋದು, ಅಥವಾ ಒಂದು ಹೆಂಗಳಿರ್ತಕ್ಕಂಥ ರಾಜಕಾರಣಿ ಇನ್ನೊಬ್ಬರು ನಾನು ಯಾವ ಇಡೀ ದೇಶದಲ್ಲಿ ನಾನು ಗೊತ್ತಾಯ್ತು. ಆಮೇಲೆ ಯಾವುದೇ ಕಾರ್ಯಕರ್ತರು ಹೋಗಿ
ಹೆಣ್ಮಗು ಆಯ್ತು ಅಂತ ಇಟ್ಕೊ ಬಹಳ. ಈ ಸಂಪೂರ್ಣ ನ್ಯೂಸ್ ಅಂತ ಚಾನಲ್ ಓಪನ್ ಆಗಿದೆ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ.